से उत्तुंगवाक् तरंगा मध्वदुग्धाध नम पूर्ण प्रज्ञा के आसीतिलको यशुभाचार ईश प्रस्मा ईश्वराग ईश्वराज्ञागत सुरसरी स्नानकैत्रपत्र दुष्पद्यच्चिच्चलोके प्रवचन चतुर सत्पुराणीतिहासस्युक्तो मेधा प्रदर्शी दिशतु शुभदृशम् मह्यम् सह Oh. <laughs>

यशु शुभाचार ईश यशु भाचार ईश यशु भाचार ईश अर्चन और हेले व्रत्तोस्मा ईश्वराज्ञा व्रत्तोस्मा ईश्वराज्ञा व्रत्तोस्मा ईश्वराज्ञा गतसुर असरीति

ಕೇಳಿದಾಗ ತಂದೆ ತಡೆದಿದ್ದಾರೆ ತಂದೆಯ ಮಾತನ್ನು ಮುಚ್ಚಿಸಿದ್ದಾನೆ ತಾಯಿ ತಡೆದಿದ್ದಾಳೆ ತಾಯಿ ಬಾಯಿ ಮುಚ್ಚಿಸಿದ್ದಾನೆ ಕೊನೆಗೆ ತಮ್ಮ ಒಬ್ಬ ಬರುವ ತನಕ ಕಾಯ್ತೇನೆ ಅಂತ ಕಾದು ಎರಡು ವರ್ಷ ಆದ ನಂತರ ಮತ್ತೆ ಮೊದಲೇ ತೀರ್ಮಾನ ಮಾಡಿದಂತೆ ಅಚ್ಚುತ ಪ್ರಜ್ಞರ ಬಳಿ ಬಂದು ತಾನು ದೀಕ್ಷೆಯನ್ನ ಕೇಳಿದ್ದಾನೆ ಅವರು ತಮ್ಮ ಮಠದ ಪರಂಪರೆಯ ಪ್ರಜ್ಞ ಶಬ್ದದ ಅಚ್ಚುತ ಪ್ರಜ್ಞರಾಗಿದ್ದರಿಂದ ಹುಡುಗನಿಗೆ ಪೂರ್ಣ ಪ್ರಜ್ಞ ಅನ್ನುವ ಹೆಸರಿನಿಂದ ವ್ಯತ್ಯಾಶ್ರಮಕ್ಕೆ ಕರ್ಕೊಂಡ್ರು ಹಾಗಾಗಿ ಪೂರ್ಣ ಪ್ರಜ್ಞಾ ಅನ್ನೋದು ಅವನ ಯತ್್ಯಾಾಶ್ರಮ ವಾಸುದೇವನಿಗೆ ದೀಕ್ಷೆ ಕೊಟ್ಟ ತಕ್ಷಣ ಕೊಟ್ಟ ಹೆಸರು ಪೂರ್ಣ ಪ್ರಜ್ಞ ಆಸೀತ್ ಯತಿಕುಲ ತಿಲಕ ಆ ಯತಿ ಯತಿಕುಲ ತಿಲಕ ಆ ಅಚ್ಯುತ ಪ್ರಜ್ಞರು ಅತ್ಯಂತ ಯಹ ಶುಭಾಚಾರ ಅತ್ಯಂತ ಹಾ ಇದು ಆಚಾರ್ಯರಿಗೆ ಹೇಳಿದ ಮಾತು ಪೂರ್ಣ ಪ್ರಜ್ಞ ಯತಿ ಕುಲ ತಿಲಕ ಯತಿಗಳಲ್ಲಿಯೇ ಅತ್ಯಂತ ಕಿರಿಯನಾಗಿದ್ರು ಕೂಡ ಆಚರಣೆಗಳಿಂದಾಗಿ ಅನುಷ್ಠಾನಗಳಿಂದಾಗಿ ತಿಲಕ ನೆನೆಸಿದ ಅಂದ್ರೆ ಮತ್ವಾಚಾರ್ಯರು ಆನಂದ ತೀರ್ಥರು ಪೂರ್ಣಪ್ರಜ್ಞ ಅನ್ನುವ ಹೆಸರಿನಿಂದ ಆ ಪ್ರಸಿದ್ಧಿಗೆ ಬಂದ್ರು ಯತಿ ಆಶ್ರಮದ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿದರು ಅತ್ಯಂತ ಒಳ್ಳೆಯ ಆಚರಣೆಯಿಂದ ಶುಭಾಚಾರ ಈಶ್ವರ ಪ್ರತ್ತ ಈಶಪ್ರತ್ತ ದೇವರೇ ಕೊಟ್ಟದ್ದು ಅನ್ನುವ ಭಾವದೊಂದಿಗೆ ಅಚ್ಯುತ ಪ್ರಜ್ಞರಲ್ಲಿ ಒಂದು ಗೌರವ ಇತ್ತು ತನಗೆ ಶಿಷ್ಯನಾದರೂ ಕೂಡ ತನ್ನ ಹಿಂದಿನ ಒಂದು ಕಳಕಳಿ ಇತ್ತು ದೇವರನ್ನು ಚಿಂತಿಸುವ ವಿಷಯದಲ್ಲಿ ಆಗ ಗುರುಗಳು ಹೇಳಿದ್ರು ದೇವರು ಗುಣಪೂರ್ಣಪ್ಪ ನಿರ್ಗುಣ ಅಂತ ಚಿಂತಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದು ಸರಿ ಹೋಗಲ್ಲ ಅಂತ ಎಚ್ಚರ ಕೊಟ್ಟದ್ರಿಂದ ಅವರಿಗೆ ಒಂದು ಹೇಗಪ್ಪ ಇದನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಒಂದು ಗೊಂದಲ ಇತ್ತು ಆಗ ನಿನಗೊಬ್ಬ ಶಿಷ್ಯ ಬರ್ತಾನೆ ಅವನು ನಿನ್ನ ಈ ಗೊಂದಲಗಳನ್ನು ಪರಿಹರಿಸ್ತಾನೆ ಅಂತ ಹೇಳಿದ್ರಿಂದ ಈಶ್ವರಪ್ರತ ದೇವರೇ ಕೊಟ್ಟ ಶಿಷ್ಯ ಅಂತ ಭಾವಿಸಿ ಶುಭಾಚಾರ ಒಳ್ಳೆ ಆಚರಣೆ ಯತಿಯ ವರ್ಚಸ್ಸು ಯತಿ ಕುಲ ತಿಲಕ ಅನ್ನುವ ಈ ಎಲ್ಲ ಸಂಗತಿಗಳಿಂದ ಆತನಲ್ಲಿ ಅತ್ಯಂತ ಹಿರಿದಾದ ಗುಣ ಇತ್ತು ಅನ್ನುವುದನ್ನು ಗುರುಗಳು ಕಂಡ್ರು ಶುಭಾಚಾರನಾಗಿ ಪ್ರಸಿದ್ಧವಾದ ಆ ಕಾಲದ ಅನೇಕ ಜ್ಞಾನಿಗಳು ಈ ಕ್ರಮಬದ್ಧವಾದ ಶಿಷ್ಯತ್ವವನ್ನು ಸ್ವೀಕರಿಸಿ ಅವನಲ್ಲಿ ಅನೇಕ ರೀತಿಯ ಅಧ್ಯಯನದ ಗುಣ ಮತ್ತು ಏತಿಯಾಶ್ರಮಕ್ಕೆ ಸಂಬಂಧಪಟ್ಟ ನೀತಿ ನಿಯಮಗಳ ಪಾಲನೆಯಲ್ಲಿ ಕಟ್ಟುನಿಟ್ಟಾಗಿ ಇದ್ದದ್ದನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು ಆಮೇಲೆ ಒಂದ್ಸಲ ಒಬ್ಬ ಯತಿಯಾದವನಿಗೆ ಬಹಳ ಮುಖ್ಯವಾದ ಒಂದು ಆಲೋಚನೆ ಏನಿರುತ್ತೆ ಅಂದ್ರೆ ಬದರಿಯಲ್ಲಿ ನಾರಾಯಣನ ದರ್ಶನ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹಾಗಾಗಿ ಗುರುಗಳ ಹತ್ರ ಒಂದು ದಿವಸ ಕೇಳಿದ್ರು ಗುರುಗಳೇ ನಾನು ಹೋಗ್ಬೇಕು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅದಕ್ಕಾಗಿ ನೀವು ನನಗೆ ಒಪ್ಪಿಗೆ ಕೊಡಬೇಕು ಅಂತ ಆಗ ಅಯ್ಯೋ ನೀನು ಬಿಟ್ಟು ಹೋಗಬೇಡ ನನಗೆ ತುಂಬ ನಿನ್ನನ್ನು ಹಚ್ಚಿಕೊಂಡ ಕಾರಣ ಬಿಟ್ಟಿರುವ ಶಕ್ತಿ ಇಲ್ಲ ಯಾಕಂದ್ರೆ ಸನ್ಯಾಸಿಗಳೆಲ್ಲ ಹೇಗೆ ಅಂದ್ರೆ ಅಕಸ್ಮಾತ್ ಅಲ್ಲೆಲ್ಲೂ ಹೋದಾಗ ಈಗದ ಹಾಗಲ್ಲ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ ಅಂತ ಆವಾಗೆಲ್ಲ ಹೋದ್ರೆ ತಿಂಗಳಾನುಗಟ್ಟಲೆ ಹೋಗುದು ಒಂದು ವಿರಹ ಅದ್ರ ವಿರಹ ಅಂದ್ರೆ ಜ್ಞಾನದ ಕಳ್ಕೊಳ್ಳುವ ಭಯ ಅವ್ರಿಲ್ಲ ಅಂತ ಆದರೆ ತಾನು ಇಲ್ಲಿ ತನಕ ಏನು ಅನ್ಕೊಂಡಿದ್ನೋ ಅದೆಲ್ಲ ಶಾಸ್ತ್ರದಲ್ಲಿ ಅವ್ಯವಸ್ಥೆ ಇದೆ ಅಂತ ಅನ್ನಿಸಿಬಿಟ್ಟಿತ್ತು ಅವರಿಗೆ ಆದ್ರೆ ಈ ಹುಡುಗ ಹೇಳ್ತಾನೆ ಅಂತ ಭಾರಿ ಖುಷಿಯಾಗಿತ್ತು ನಾನು ಗಂಗೆಗೆ ಮೀಲಿಕೆ ಹೋಗ್ತೇನೆ ಅಂತ ಹೇಳುವಾಗ ಗುರುಗಳು ಇರಪ್ಪ ಇಲ್ಲೇ ಅಂತ ಬೇಡಿಕೊಳ್ತಾರೆ ಅದಕ್ಕೆ ಸರಿಯಾಗಿ ಈಶ್ವರನಿಂದಲೇನೆ ಅನಂತಾಸನದ ದೇವರಿಂದಲೇನೆ ನೀನು ಗಂಗೆಗಾಗಿ ಎಲ್ಲೂ ಹೋಗಬೇಕಾಗಿಲ್ಲ ನಿನ್ನನಿಗೆ ಆಕೆ ಬರ್ತಾಳೆ ಅಂತ ಇವತ್ತಿನ ಮಧ್ಯ ಸರೋವರದ ಭಾಗಿರಥಿ ಗುಡಿಯ ಕೆಳಭಾಗದಲ್ಲಿ ಧುಮು 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 ಅಂತ ಗಂಗೆ ಹರಿದು ಬಂದ್ಲು ಈಶ್ವರನ ಆಜ್ಞೆಯಿಂದ ಆಗತ ಸುರಸ ರೀತಿ ಈಶ್ವರನ ಆಜ್ಞೆಯಿಂದ ಗಂಗೆ ಮುಗಿ ಇಳಿದು ಬಂದಾಗ ಆಯಿತು ಅಂತ ಕೃತ್ ಅಲ್ಲೇ ಸ್ನಾನವನ್ನ ಮಾಡಿ ಗಂಗಾ ಸ್ನಾನದ ಫಲವನ್ನ ಇಂದಿಗೂ ಹನ್ನೆರಡು ವರ್ಷಕ್ಕೊಮ್ಮೆ ಆ ರೀತಿಯಾಗಿ ಗಂಗೆ ಇಳಿದು ಬರ್ತಾಳೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ ಅದು ಯಾವತ್ತು ಅಂತ ನಾವು ಗುರುತಿಟ್ಟಿಲ್ಲ ಅದರಿಂದಾಗಿ ಕಳ್ಕೊಂಡ್ವಿ ಈಗಲೂ ಆಗದ ಸಂಗತಿ ಏನಲ್ಲ ಸಿ ಸಿ ಕ್ಯಾಮರಾ ಇದೆ ನಿರಂತರ ಅದು ವರ್ಕ್ ಆಗ್ತಾ ಇರುತ್ತೆ ಅಂತಂದ್ರೆ ಅದನ್ನು ಒಂದು ಅಬ್ಸರ್ವ್ ಮಾಡುವಂತ ಕೆಲಸ ಬೇಕು ಎಲ್ಲಿಂದ ಬರುತ್ತೆ ಯಾವಾಗ ಬರುತ್ತೆ ಅಂತ ಮಾಡಿದ್ರೆ ಅದರ ಫಲವನ್ನ ಉಣ್ಲಿಕ್ಕೆ ತಯಾರಾಗ್ಬೋದು ಜೈತ್ರ ಪತ್ರ ಆಮೇಲೆ ಅನೇಕ ಸನ್ಯಾಸಿಗಳು ವಾದ ಪ್ರತಿವಾದದಲ್ಲಿ ಪಳಗಿದವರು ಎಲ್ಲ ಆಚಾರ್ಯರ ಬಳಿಗೆ ಬಂದು ನೀವು ಅದನ್ನು ಹೇಗೆ ಹೇಳ್ತೀರಿ ಇದನ್ನು ಹೇಗೆ ಹೇಳ್ತೀರಿ ಅಂತ ಆ ಕಾಲದ ಶಾಸ್ತ್ರದ ಅಡಿಪಾಯವನ್ನು ಇಟ್ಟುಕೊಂಡು ತಾವು ತಿಳಿಯಬೇಕೆನಿದುಕೊಂಡ ಭಗವಂತನ ಚಿಂತನೆಯನ್ನು ಕಟ್ಟಿಕೊಂಡು ಎಲ್ಲರ ಮೇಲೆ ದಿಗ್ವಿಜಯವನ್ನು ಸಾಧಿಸಿಕೊಂಡು ಬರ್ತಾ ಇದ್ರೆ ಆಚಾರ್ಯರು ಜೈತ್ರ ಪತ್ರ ಅವ್ರೇನು ಜಯ ಪತ್ರಗಳನ್ನು ಕೇಳಲಿಲ್ಲ ಆದ್ರೆ ಗೆದ್ದಿದೇವೆ ಅನ್ನುವ ಹಮ್ಮಿನಿಂದ ಬಂದವರೆಲ್ಲರೂ ಕೂಡ ಅವರಿಂದ ಪತ್ರ ಕಳ್ಕೊಂಡ್ರು ದುಷ್ಪದ್ಯ ಚಿತ್ ಚಲೋಕೆ ಗುರುಗಳು ಪಾಠ ಮಾಡ್ಲಿಕ್ಕೆ ಶುರು ಮಾಡಿದಾಗ ದುಷ್ಪದ್ಯಚಿತ್ ಅವ್ರು ಪಾಠ ಮಾಡ್ತಾ ಇದ್ದ ಗ್ರಂಥದ ಮಂಗಲ ಶ್ಲೋಕದಲ್ಲೇ ಇರುವ ದೋಷಗಳನ್ನೆಲ್ಲ ಎತ್ತಿ ಹಿಡಿದು ಸೂತ್ರದ ನಿಜವಾದ ಅಭಿಪ್ರಾಯ ಏನು ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಇಷ್ಟು ಸ್ಪಷ್ಟವಾಗಿ ಇಲ್ಲಿ ವಿವರ ಇರಬೇಕಾದ್ರೆ ಇದನ್ನು ಹೇಳಲಿಕ್ಕೆ ಸರಿಯಾದ ನಮಗೆ ತಿಳಿಯದೇ ಹೋದ್ನಲ್ಲ ಈ ಹಿಂದೆ ಈಗಲೇ ನಮಗೆ ಆ ಜ್ಞಾನ ಬಂದದ್ದು ಅಂತ ಖುಷಿಪಟ್ಟರು ಮತ್ತೆ ತಾವು ಮಾಡ್ತಾ ಇದ್ದ ಪಾಠದಲ್ಲಿದ್ದ ದೋಷವನ್ನು ಎತ್ತಿ ಹಿಡಿದ್ರು ಗುರುಗಳಿಗೆ ದೋಷವನ್ನು ಎತ್ತಿ ತೋರಿಸಿದರು ಗುರುಗಳು ಕಂಗಾಲ್ ಇಷ್ಟು ಅನಾಯಾಸವಾಗಿ ಎತ್ತಿ ತೋರಿಸ್ತಾನಲ್ವಾ ಅಂತ ಸಂತೋಷನ ಪಟ್ಟರು ಆದರೆ ಭಯ ಸಂಖ್ಯಾಬಲ ರಾಜಬಲ ಜನರ ಬೆಂಬಲ ಎಲ್ಲವೂ ತತ್ಪೂರ್ವದಲ್ಲಿದ್ದ ಮಾಯಾ ಚಿಂತಕರಿಗೆ ಇದ್ದದ್ದಾದ್ರಿಂದ ಕೆಲವೊಂದ್ಸತಿ ಯೋಚನೆ ಹತ್ತುತ್ತಿತ್ತು ಅದರ ಜೊತೆಗೆ ಲೋಕೆ ಪ್ರವಚನ ಚತುರ ಕೇವಲ ಮನೆಗೆ ಮಾತ್ರ ಮಾರಿ ಶೋ ಮಾಡುದು ಮಾಡುದು ಹೊರಗಡೆಯಲ್ಲಿ ಹುಲಿ ಅಮ್ಮ ಹುಲ ಹೊರಗೆ ಹುಲಿ ಮನೆಯಲ್ಲಿ ಇಲಿ ಅಥವಾ ಮನೆಯಲ್ಲಿ ಹುಲಿ ಹೊರಗೆ ಇಲಿ ಅನ್ನೋ ತರ ಆಗಲಿಲ್ಲ ಆಚಾರ್ಯರ ಜ್ಞಾನದ ಪ್ರದರ್ಶನ ಕೇಳ ತಮ್ಮವರ ನಡುವೆ ಮಾತ್ರ ಆಗಿರಲಿಲ್ಲ ಲೋಕದ ಎಲ್ಲಾ ಕಡೆಯಲ್ಲೂ ಕೂಡ ಅದನ್ನೇ ಚರ್ಚಿಸ್ತಾ ಬಂದರು ಜನರಿಗೂ ತಿಳಿಸ್ತಾ ಬಂದರು ಸಾಮಾನ್ಯ ಜನರಿಗೆ ಅವ್ರು ಅರ್ಥ ಆಗುವಂಗಳ್ರು ಪ್ರವಚನ ಯಾವತ್ತು ಕೂಡ ಕೆಲವು ಒಬ್ಬ ವ್ಯಕ್ತಿಗೆ ಏನು ತಿಳಿಯದ ಮಂದಿಗೆ ಮಾಡುದಲ್ಲ ಏನು ಎಲ್ಲ ತಿಳಿದ ಮಂದಿಗೆ ಮಾಡುದಲ್ಲ ತಿಳಿದ ಮಂದಿ ಬರುವುದೂ ಇಲ್ಲ ತಿಳಿಯದ ಮಂದಿಗೆನೇ ಉಪದೇಶ ಕೊಡ್ತದೆ ಎರಡು ತರದವರು ಇರ್ತಿದ್ರು ಆಚಾರ್ಯರು ಹೇಳುವ ಮಾತುಗಳು ಸಾಮಾನ್ಯ ಜನರಿಗೆ ಮುಟ್ಟಲ್ಲ ಅದಕ್ಕೋಸ್ಕರ ಆಮೇಲೆ ಬೇರೆಯವರೆಲ್ಲ ಬರಿಬೇಕಾಯಿತು ಅಂತ ಅನ್ನೋದು ಕೇವಲ ಒಂದು ವಾದ ಆ ಕಾಲದಲ್ಲಿ ಭಾಷೆ ಚೆನ್ನಾಗಿ ಗೊತ್ತಿತ್ತು ಆದ್ರಿಂದ ಅವರು ಸಂಸ್ಕೃತದಲ್ಲಿ ಅಥವಾ ಆ ಕಾಲದಲ್ಲಿ ಅವರು ತುಳು ಮತ್ತು ಕನ್ನಡದಲ್ಲಿ ಖಂಡಿತ ಪ ಉಪನ್ಯಾಸಗಳನ್ನು ಪಾಠಗಳನ್ನು ಮಾಡಿರ್ತಾರೆ ಆದರೂ ಕೃಷ್ಣ ಚಿಂತನೆ ಅಂತ ಬಂದಾಗ ಭಾಗವತದ ಅನುಸಂಧಾನ ಅಂತ ಬಂದಾಗ ಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಅದನ್ನು ಬೋಧಿಸಿದ್ರೆ ಮಾತ್ರ ಅವರು ಆ ಕಾಲದಲ್ಲಿ ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಅದು ಕೇವಲ ಇವತ್ತು ಅನ್ ಅಂದುಕೊಂಡ ಹಾಗೆ ವಿದ್ವಾಂಸರ ವಲಯದಲ್ಲಿ ಮಾತ್ರ ಮಾತಾಡುವುದು ಅಂತಾಗಿ ಅದು ಬಹಳ ವಿಶೇಷ ಅಂತ ಅನಿಸೋದಿಲ್ಲ ಅವರಿಗೂ ಅದರ ಪೂರ್ವದಲ್ಲಿ ಸ್ವಲ್ಪ ತಿಳಿವಿರುತ್ತೆ ಆದ್ರಿಂದ ಇವರು ಟಚ್ ಮಾಡಿದ್ರೆ ಮುಗಿದೋಯ್ತು ಆದ್ರೆ ಆದರೆ ಸಾಮಾನ್ಯರಿಗೆ ಆ ವಿಷಯವನ್ನ ಅರಿಕೆ ಮಾಡಿಸಿ ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡುವುದು ತುಂಬಾ ದೊಡ್ಡ ಕೆಲಸ ಅದನ್ನ ಚೆನ್ನಾಗಿ ಆಚಾರ್ಯರು ನಡೆಸಿಕೊಡ್ತಾ ಇದ್ರು तत्पुराणी इतिहास अस्य उक्तावु सात्यकवादा पुराणे गला मत्तु अरुआ इतिहासदा भारता पंचरात्रवदलाता इशेश गला तो इतिहास पुराणस्य ಮೇಧಾ ಪ್ರದರ್ಶಿ ಇತಿಹಾಸ ಪುರಾಣಗಳ ವಿವರಣೆ ಕೊಡ್ತಾ ಇದ್ರು ಒಂದ್ಸಲ ಮಠದಲ್ಲಿ ಕೂತಿದ್ದಾಗ ಭಾಗವತವನ್ನ ಮತ್ತೆ ಬರೆದು ಇಟ್ಟುಕೊಳ್ಳುವಂತಹ ಪ್ರಸಂಗ ಅಂದ್ರೆ ಸುಮಾರು ಹಿಂದೆ ಅಲ್ಲ ಒಂದು ನಾಲ್ನೂರ ಐನೂರು ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಪ್ರತಿ ಅಂದ್ರೆ ಮುಂದಿನವರಿಗೆ ಈಗದ ಹಾಗೆ ಟಿ ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲ ಅಲ್ಲ ಬರದೇ ಇಟ್ಟುಕೊಳ್ಬೇಕು ಹಾಗಾಗಿ ಗ್ರಂಥಗಳನ್ನು ಮ್ಯಾನಸ್ಕ್ರಿಪ್ಟ್ನಲ್ಲಿ ತಾಳೆಗರಿಯಲ್ಲಿ ಬರೆದಿಟ್ಟು ಆಮೇಲೆ ಸಂಗ್ರಹ ಮಾಡಿ ಯಾರಿಗೆ ಗುರುಗಳಿಗೆ ಒಪ್ಸೋದಾದರೆ ಗುರುಗಳಿಗೆ ಒಪ್ಸೋದು ರಾಜನಿಗೆ ಕೊಡಬೇಕಾದರೆ ರಾಜನಿಗೆ ಕೊಡೋದು ಹೀಗೆ ಒಂದು ಗ್ರಂಥವನ್ನು ಮುನ್ನಡೆಸುವಂತಹ ವ್ಯವಸ್ಥೆಯನ್ನು ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಶಿಕ್ಷೆ ಅಂತ ಹೊರಗಡೆಯಿಂದ ಯಾರಾದರೂ ಮಹಾ ತಪ್ಪು ಮಾಡಿದರೆ ನಾನು ರಾಮಾಯಣದ ಮೂರು ಪ್ರತಿಯನ್ನು ಬರೆಸಿಕೊಡ್ತೇನೆ ಅಥವಾ ಬರೆದು ಕೊಡ್ತೇನೆ ಅವನು ಬರೆದುಕೊಟ್ರೆ ಅವನಿಗೆ ಶ್ರೇಷ್ಠ ಹೀಗೆ ಬರೆಸಿ ಇಡುವ ಬರೆಸಿ ವ್ಯವಸ್ಥೆಯಲ್ಲೇ ಕೆಲವರ ಬದುಕು ನಡೀತಾ ಇತ್ತು ಆಚಾರ್ಯರು ಶ್ಲೋಕವನ್ನ ಬರೆದಿಡ್ಬೇಕಾದ್ರೆ ಒಮ್ಮೆ ಓದ್ಬೇಕು ಗುರುಗಳು ಶಿಷ್ಯರು ಅದನ್ನು ಬರ್ಕೋತಾ ಹೋಗ್ತಾರೆ ಓದುವಾಗಲ್ಲಿ ಏನೋ ದೋಷ ಇತ್ತು ಅವ್ರಿಗೆ ಸೆಟ್ ಆಗ್ಲಿಲ್ಲ ಹೇಗೆ ಹೇಳುದು ಅಂತ ಅದಕ್ಕೆ ಆಚಾರ್ಯರು ತಕ್ಷಣವೇ ಯಾವುದೋ ಅವ್ರು ಓದ್ತಾ ಇದ್ದದ್ರಲ್ಲೇ ಒಂದು ಪ್ರತಿಯಲ್ಲಿ ಏನು ಸರಿಯಾದ ಮಾಹಿತಿ ಇದೆ ಐದನೇ ಸ್ಕಂದದ ಗದ್ಯ ಭಾಗದ ವಿವರಣೆಗಳನ್ನ ಹೇಳ್ತಾ ಹೋದ್ರು ಎಷ್ಟು ಖುಷಿ ಖುಷಿಯಾಯಿತು ಅಂದರೆ ಅಲ್ಲಿದ್ದವ್ರಿಗಲ್ಲಿ ನಿಂಗೆ ಹೇಗೆ ಗೊತ್ತಾಯಿತು ಇನ್ನು ನಾನು ಯಾವಾಗಲೂ ಓದಿದ್ದೆ ಓದಿದ್ರು ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ ಸುಮ್ಮನೆ ಅದರ ವಿವರವನ್ನು ಕೊಡದೆ ನಕ್ರು ಆದರೆ ಆ ಮೇಧಾ ಪ್ರದರ್ಶನದಿಂದ ಇಡೀ ಸಭೆಗೆ ಎಲ್ಲರೂ ಕೂಡ ಹಂಚುವುದೇನು ಸಂತೋಷದಿಂದ ಹೇಳುವುದೇನು ತನ್ನ ಮೇಧಾವನ್ನು ಪ್ರದರ್ಶನ ಮಾಡಿದ ಆಚಾರ್ಯರ ಬಗ್ಗೆ ಅಭಿಮಾನ ಹೆಚ್ಚಾಯಿತು ಹೀಗೆ ಎಲ್ಲದರಲ್ಲೂ ಶುಭವನ್ನೇ ಕಾಣುವ ಎಲ್ಲದರಲ್ಲೂ ಒಳ್ಳೆಯದನ್ನೇ ಚಿಂತಿಸುವ ಆಚಾರ್ಯರು ನಮಗೆ ಶುಭದೃಕ್ ಮಂಗಳ ದೃಶ್ಯವನ್ನು ಕೊಡಲಿ ಆಮೇಲೆ ಋಜ್ವಗ್ರಣಿಯಾದಂತಹ ಆಚಾರ್ಯರು ನನ್ನಲ್ಲಿ ಒಳ್ಳೆಯ ಕಣ್ಣನ್ನು ಹಚ್ಚಲಿ ಕೇಳಿದ ವಿಷಯವನ್ನು ಸರಿಯಾಗಿ ಧಾರಣೆ ಮಾಡುವಂತಹ ಅನುಗ್ರಹವನ್ನು ಮಾಡಲಿ ಅಂತ ಈ ಪದ್ಯದ ಮೂಲಕ ಕೇಳಿಕೊಳ್ತಾ ಇದ್ದಾರೆ मस्त मुद चिंतनली मुदोकदा अनुसंधानोण अंत काय वाचा मनस इंद्रेर्व बुद्ध्या आत्मन बन सु स्वभाव करायचकारायण इथे श्रीकृष्णा